ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಶೇಂಗಾ ಉಂಡೆಯನ್ನು ಯಾವ ರೀತಿ ಬಹಳ ಟೇಸ್ಟಿಯಾಗಿ ಮಾಡೋದು ಅಂತ ಹೇಳಿ ತೋರಿಸಿದ್ವಿ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಎಳ್ಳಿನ ಉಂಡೆಯನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ಎಳ್ಳಿನ ಉಂಡೆ ಮಾಡುವಾಗ ನಮಗೆ ಬೇಕಾಗಿರುವಂತಹ ಸಾಮಗ್ರಿಗಳ ಬಗ್ಗೆ ನೋಡಿದಾಗ ಇಲ್ಲಿ ಕಾಲು ಕೆ ಜಿ ಆಗುವಷ್ಟು ಎಳ್ಳನ್ನು ತೆಗೆದುಕೊಂಡಿದ್ದೇವೆ ಎಳ್ಳು ಕರಿ ಎಳ್ಳಲ್ಲ ಬಿಳಿ ಎಳ್ಳನ್ನು ತೆಗೆದುಕೊಂಡ್ರೆ ಬಹಳ ಒಳ್ಳೆಯದು ಕರಿ ಎಳ್ಳಿನ ಉಂಡೆ ಕೂಡ ಬಹಳ ಟೇಸ್ಟಿಯಾಗಿರ್ತದೆ ಬಟ್ ನಾವಿಲ್ಲಿ ಬಿಳಿ ಎಳ್ಳಿನ ಉಂಡೆಯನ್ನು ತೆಗೆದುಕೊಂಡಿದ್ದೇವೆ ಎಷ್ಟು ಪ್ರಮಾಣದಲ್ಲಿ ಎಳ್ಳನ್ನು ತೆಗೆದುಕೊಂಡಿರ್ತಿರೋ ಅಷ್ಟೇ ಪ್ರಮಾಣದಲ್ಲಿ ನಾವು ಬೆಲ್ಲವನ್ನು ಕೂಡ ತೆಗೆದುಕೊಳ್ಬೇಕು ಹೀಗೆ ಇವೆಲ್ಲ ರೆಡಿಯಾದ ನಂತರ ಒಂದು ಪಾತ್ರೆಗೆ ಎಳ್ಳನ್ನು ಹಾಕಿಕೊಂಡು ಎಳ್ಳು ಕೆಂಪು ಬಣ್ಣ ಬರುವವರೆಗೂ ಕೂಡ ಚೆನ್ನಾಗಿ ಹುರಿಬೇಕಾಗ್ತದೆ ಫ್ರೈ ಮಾಡಬೇಕು ಈ ಒಂದು ಎಳ್ಳು ಅನ್ನುವ ಸದ್ದು ಬರುವವರೆಗೆ ಹುರಿಯಿರಿ ಬಹಳ ಹೊತ್ತು ಇಟ್ಟರೆ ಏನಾಗುತ್ತೆ ಸೀದು ಹೋಗುವ ಒಂದು ಚಾನ್ಸಸ್ ಇರ್ತದೆ ಆದ ಕಾರಣ ಹೀಗೆ ಕೆಂಪು ಬಣ್ಣ ಬರುವವರೆಗೆ ಇದನ್ನು ಹುರಿದು ಆರಲಿಕ್ಕೆ ಬಿಡಬೇಕು ಹೀಗೆ ಎಳ್ಳು ಆರಿದ ನಂತರ ಅರ್ಧ ಭಾಗದಷ್ಟು ಎಳ್ಳನ್ನು ನಾವಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಳ್ತಾ ಇದ್ದೇವೆ ಇನ್ನರ್ಧ ಭಾಗವನ್ನು ಹಾಗೆ ಇಟ್ಕೊಳ್ಬೇಕು ಹೀಗೆ ಈ ರೀತಿಯಾಗಿ ಪುಡಿ ಮಾಡಿಕೊಂಡ ನಂತರ ಉಳಿದ ಅರ್ಧ ಭಾಗ ಮತ್ತು ಇದನ್ನು ಸೇರಿಸಿ ಒಂದು ಅಗಲವಾದ ಪಾತ್ರೆಗೆ ಹಾಕಿ ಇಟ್ಕೊಳ್ಬೇಕು ನಂತರ ಈಗಾಗಲೇ ಹೇಳಿರುವ ಹಾಗೆ ಕಾಲು ಭಾಗದಷ್ಟು ಕಾಲು ಕೆ ಜಿಯಷ್ಟು ಬೆಲ್ಲವನ್ನು ನಾವಿಲ್ಲಿ ಪಾಕವನ್ನು ತರಿಸ್ಕೊಳ್ಬೇಕು ಹೀಗೆ ಒಂದು ಪಾತ್ರೆಗೆ ಹಾಕಿ ಬೆಲ್ಲ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು ಬೆಲ್ಲ ಮುಳುಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿದಾಗ ಈ ರೀತಿಯಾಗಿ ಪಾಕ ಬರುತ್ತೆ ಶೇಂಗಾ ಉಂಡಿಗೆ ಬೇಕಾಗುವ ಹಾಗೆ ಪಾಕ ಬೇಡ ಸ್ವಲ್ಪ ಪ್ರಮಾಣ ಅದಕ್ಕಿಂತ ಸ್ವಲ್ಪ ಕಡಿಮೆ ಭಾಗದಷ್ಟು ಪಾಕವನ್ನು ಮಾಡಿಕೊಂಡು ಈಗಾಗಲೇ ಎಳ್ಳಿನ ಮಿಶ್ರಣಕ್ಕೆ ಈ ಒಂದು ಪಾಕವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ನಾವು ಮಿಕ್ಸ್ ಇದ್ದೇವೆ ಈ ಒಂದು ಪಾಕವನ್ನು ಹಾಕುವ ಸಂದರ್ಭದಲ್ಲಿ ಜೋಪಾನವಾಗಿ ಮಾಡಬೇಕು ಹೀಗೆ ಬೆಲ್ಲದ ಪಾಕ ಮತ್ತು ಎಳ್ಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲ ಭಾಗಕ್ಕೂ ಕೂಡ ಬೆಲ್ಲದ ಮಿಶ್ರಣ ಹೋಗುವ ಪಾಕ ಹೋಗುವ ಹಾಗೆ ನಾವು ಈ ರೀತಿಯಾಗಿ ಎಲ್ಲವನ್ನ ಕೂಡ ಒಂದು ಚಮಚದ ಸಹಾಯದಿಂದ ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳಿ ಡೈರೆಕ್ಟಾಗಿ ಕೈಯನ್ನು ಹಾಕಲಿಕ್ಕೆ ಹೋಗಬೇಡಿ ಹೀಗೆ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದು ಸ್ವಲ್ಪ ತೆಳುವಾಗಿ ಇರ್ತದೆ ಯಾಕೆಂತ ಹೇಳಿದ್ರೆ ಎಳ್ಳಿನ ಪ್ರಮಾಣಕ್ಕೆ ಅನುಗುಣವಾಗಿ ನಾವು ಬೆಲ್ಲವನ್ನು ತೆಗೆದುಕೊಂಡ್ರೂ ಕೂಡ ಸ್ವಲ್ಪ ತೆಳುವಾಗಿ ಈ ಒಂದು ಎಳ್ಳಿನ ಉಂಡೆ ಕಟ್ಟಿದ ನಂತರ ಇದು ಒಡಿಬಾರ್ದು ಅನ್ನುವ ಒಂದು ದೃಷ್ಟಿಯಿಂದ ನಾವಿಲ್ಲಿ ಬೇಕನ್ನಿಸಿದರೆ ಮಾತ್ರ ಪುಟಾಣಿ ಪುಡಿಯನ್ನು ಸೇರಿಸ್ಕೊಳ್ಬೋದು ಬಹಳ ಅಲ್ಲ ಕೇವಲ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಿಮಗೆ ಈ ಒಂದು ಎಳ್ಳಿನ ಮಿಶ್ರಣಕ್ಕೆ ಪ್ರಮಾಣಕ್ಕೆ ಅನುಗುಣವಾಗಿ ನಾವಿಲ್ಲಿ ಏನು ಮಾಡಿದ್ದೇವೆ ಸ್ವಲ್ಪ ಭಾಗದಷ್ಟು ಪುಟಾಣಿ ಪುಡಿಯನ್ನು ಮಿಕ್ಸ್ ಮಾಡಿದ್ದೇವೆ ಬೇಕಂದರೆ ನೀವು ಸೇರಿಸ್ಕೊಳ್ಬಹುದು ಇಲ್ಲ ಅಂತ ಹೇಳಿದ್ರೆ ಇಲ್ಲ ಹೀಗೆ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ಹೀಗೆ ನಮಗೆ ಬೇಕಾದ ಪ್ರಮಾಣದಲ್ಲಿ ದೊಡ್ಡದಾಗಿರ್ಬೋದು ಬೇಕಾದರೆ ಚಿಕ್ಕದಾಗಿ ಕೂಡ ನೀವು ಕಟ್ಕೊಳ್ಬೋದು ಸೊ ನಾವಿಲ್ಲಿ ದೊಡ್ಡದಾದ ಮೀಡಿಯಂ ಸೈಜಿನ ಒಂದು ಉಂಡೆಯನ್ನು ಕಟ್ತಾ ಇದ್ದೇವೆ ಸೌಕಾಶವಾಗಿ ಈ ರೀತಿಯಾಗಿ ಎರಡೂ ಕೈಯನ್ನು ಪ್ರೆಸ್ ಮಾಡ್ಕೊಳ್ತಾ ಅಂಗೈಯಲ್ಲಿ ಈ ಒಂದು ಮಿಶ್ರಣವನ್ನು ಇಟ್ಕೊಂಡು ನಾವೇನು ಮಾಡ್ಬೋದು ಬಹಳ ಚೆನ್ನಾಗಿ ಉಂಡೆಯನ್ನು ಕಟ್ಕೊಳ್ಬೋದು ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೀತಿಯಾಗಿ ಉಂಡೆಯನ್ನು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಹಾಗೆಯೇ ಎಳ್ಳನ್ನು ಉಪಯೋಗ ಮಾಡೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಯಾವ ರೀತಿ ಬದಲಾವಣೆ ಆಗ್ತದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ ಆತ್ಮೇರೆ ಇಲ್ಲಿ ಎಳ್ಳಿನ ಉಂಡೆ ಬಾಯಿಗೆ ಎಷ್ಟು ರುಚಿಕರವಾಗಿರ್ತದೆಯೋ ಅದೇ ರೀತಿ ನಮ್ಮ ಆರೋಗ್ಯಕ್ಕೆ ಕೂಡ ಬಹಳ ಒಳ್ಳೆಯದು ಅಂತ ಹೇಳಿ ಹೇಳ್ಬೋದು ಎಳ್ಳಿನ ಸೇವನೆಯಿಂದ ಎಳ್ಳಿನಲ್ಲಿ ಸಾಕಷ್ಟು ಕ್ಯಾಲ್ಶಿಯಂ ಇರ್ತದೆ ಹಾಗಾಗಿ ಕ್ಯಾಲ್ಷಿಯಂ ಅಂಶ ಅಧಿಕವಾಗಿರೋದ್ರಿಂದ ಮೂಳೆಗಳ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಹಾಗೆಯೇ ಡಿ ಎನ್ ಎ ಕಣಗಳಿಗೆ ಹಾನಿಯಾಗದಂತೆ ರಕ್ಷಣೆ ಮಾಡ್ತದೆ ಉಸಿರಾಟ ಸಂಬಂಧಿ ತೊಂದರೆ ಇರ್ಬೋದು ಜೀರ್ಣಕ್ರಿಯೆ ಆಗಿರ್ಬೋದು ಇದು ಸರಾಗವಾಗಿ ಮಾಡುವಂತೆ ಮಾಡ್ತದೆ ಚರ್ಮದ ಆರೋಗ್ಯವನ್ನ ಕಾಪಾಡುತ್ತೆ ಕೂದಲಿನ ಆರೈಕೆಯನ್ನ ಮಾಡುತ್ತದೆ ಹೀಗೆ ಎಲ್ಲ ರೀತಿಯಲ್ಲಿ ಎಳ್ಳು ಕೂಡ ಬಹಳ ನಮ್ಮ ದೇಹದ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ಹೇಳ್ಬೋದು ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್